ಸಂಗೀತ ಸಾಧಕರಿಗಾಗಿ ವೇದಿಕೆಯಾಗಿ ಸಂಗೀತ ಕಲಿಯುವವರಿಗೆ ಸ್ಫೂರ್ತಿಯಾಗಿರುವ ಕನ್ನಡಿಗರ ಪ್ರೀತಿಯ ನೆಚ್ಚಿನ ಕಾರ್ಯಕ್ರಮ ಯಾವುದು ಅಂತ ಹೇಳಿ ತಕ್ಷಣ ಬಾಯಿಗೆ ಬರೋದು ಸರಿಗಮಪ್ಪ ಲಿಟಿಲ್ ಚಾಂಪ್. ತಕ್ಷಣ ಬಾಯಿಗೆ ಬರೋದು ಸರಿಗಮಪ್ಪ. ಹೌದು, ಸಂಗೀತ ಕಾರ್ಯಕ್ರಮ ಸರಿಗಮಪ್ಪ ರಿಯಾಲಿಟಿ ಶೋಗಳ ಇತಿಹಾಸದಲ್ಲಿ ತನ್ನ ಛಾಪನ್ನ ಮೂಡಿಸುತ್ತಾ ಮುನ್ನಡೆಯುತ್ತಿದೆ. ಸರಿಗಮಪ್ಪ ಸೀಸನ್ 15 ಮುಗಿದು ಒಂದೇ ವಾರಕ್ಕೆ ಸೀಸನ್ 16 ಚಾಲನೆ ಸಿಕ್ಕಿತ್ತು. ಮೊದಲ ವಾರ ಮೆಗಾ ಆಡಿಷನ್ ಮಾಡಿದ ತೀರ್ಪುಗಾರರು ಈಗ 19 ಜನ ಸ್ಪರ್ಧಿಗಳನ್ನ ಅಂತಿಮ ಮಾಡಿಕೊಂಡಿದ್ದಾರೆ. ಸರಿಗಮಪ್ಪ ಲಿಟಿಲ್ ಚಾಂಪ್ಸ್ ತಂತ್ರಜ್ಞರು 3 ತಂಡಗಳಾಗಿ ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಸಂಚರಿಸಿ ಬರೋಬ್ಬರಿ 30 ಜಿಲ್ಲೆಗಳಲ್ಲಿ ಹಾಡಲು ಬಯಸುವ ಎಲ್ಲಾ ಮಕ್ಕಳ ಧ್ವನಿ ಕೇಳಿ ಅಳೆದು ತೂಗಿ 30 ಪುಟ್ಟ ಪುಟ್ಟ ರತ್ನಗಳನ್ನ ಸರಿಗಮಪ್ಪ ಸೀಸನ್ 16 ಸಂಗೀತ ವೇದಿಕೆ ತಂದಿದ್ದಾರೆ. ಮತ್ತೆ ಶುರುವಾಯಿತು ಸರಿಗಮಪ್ಪ ಲಿಟಿಲ್ ಚಾಂಪ್ಸ್. ಹೌದು, 2 ವಾರಗಳ ಕಾಲ ನಡೆದ ಮೆಗಾ ಆಡಿಷನ್ಗಳಲ್ಲಿ ಒಬ್ಬರಿಗಿಂತ ಒಬ್ಬರು ಸೊಗಸಾಗಿ ಹಾಡಿ ಜಡ್ಜಸ್ಗಳ ಮನಗೆದ್ದು ಹಿಂದೆಂದೂ ನೀಡದ ವಿಶೇಷ ಹಾಗೂ ಮಹತ್ತರ ತೀರ್ಪೊಂದನ್ನ ಈ ಬಾರಿಯ ಸೀಸನ್ ಅಲ್ಲಿ ನೀಡುವ ಹಾಗೆ ಮಾಡಿದ್ದಾರೆ. ಮಗಳ ಹಾಡಿಗೆ ತಂದೆಗೂ ಸಿಕ್ತು ಮೆಡಲ್. ಹೌದು, ಸರಿಗಮಪ್ಪ ವೇದಿಕೆಯಲ್ಲಿ ಭಾವುಕ ಕ್ಷಣಗಳು ಉಂಟಾಗಿವೆ. ಮೆಗಾ ಆಡಿಷನ್ ಪ್ರದರ್ಶನ ನೀಡಿದ 30 ಸ್ಪರ್ಧೆಗಳಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ 19 ಪ್ರತಿಭೆಗಳು ಸ್ಪರ್ಧೆಯಲ್ಲಿ ಹಾಡುವ ಅವಕಾಶ ತಮ್ಮದಾಗಿಸಿಕೊಂಡಿದ್ದಾರೆ. ಇನ್ಮುಂದೆ ತಮ್ಮ ವಿಶಿಷ್ಟ ಗಾಯನದ ಮೂಲಕ ನಿಮ್ಮನ್ನ ಮನರಂಜಿಸಲು ಬರುತ್ತಿರುವ 19 ಜನ ಪುಟಾಣಿ ಗಾಯಕರ ಹೆಸರುಗಳು ಈ ರೀತಿಯಾಗಿವೆ: ಸಾಕ್ಷಿ, ಮೋನಮ್ಮ, ಶುಭದ, ಓಂಕಾರ್, ಕೀರ್ತಿ, ಮೀರಾ, ಜೋಶಿತಾ, ರುಬಿನಾ, ವರ್ಣಿಕಾ, ಭಾರ್ಗವ್, ರೋಹನ್, ಸಂಗೀತಾ, ಅಪ್ರಮೇಯ, ಗುರುಕಿರಣ್, ಜ್ಞಾನ, ನಯನ, ಸುನತ್, ಶ್ರೇಯಸ್, ಅಭಿಷೇಕ್. ಇನ್ನು 16 ಸೀಸನ್ ಹಾಡಲು ಬರುವ ಪುಟಾಣಿಗಳ ಸಂಗೀತ ಸಾಧನೆಗೆ ಮಾರ್ಗದರ್ಶನ ನೀಡಲು ಮಹಾಗುರುಗಳಾದ ನಾದಬ್ರಹ್ಮ ಹಂಸಲೇಖ ಅವರ ಜೊತೆಗೆ ಪ್ರಖ್ಯಾತ ಗಾಯಕರಾದ ವಿಜಯ್ ಪ್ರಕಾಶ್, ರಾಜೇಶ್ ಕೃಷ್ಣ, ಮ್ಯೂಸಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಜೊತೆ ಇರ್ತಾರೆ. ಇನ್ನು ಕನ್ನಡದ ರಾಕಿಂಗ್ ನಿರೂಪತಿ ಅನುಶ್ರೀ ಅವರ ಸಾರಥ್ಯದಲ್ಲಿ ಸರಿಗಮಪ್ಪ ಲಿಟಿಲ್ ಚಾಂಪ್ಸ್ ಸೀಸನ್ 16 ಇದೇ March 2 ಶನಿವಾರದಂದು ರಾತ್ರಿ 8 ನಿಮ್ಮ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿದ್ದು 19 ಪುಟಾಣಿಗಳ ಪ್ರತಿಭೆಗಳು ಅಖಾಡಕ್ಕೆ ಇಳಿದು ಪ್ರದರ್ಶನ ನೀಡಲಿವೆ. If you like this video, ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡ